ಯೋಗೇಶ್ವರವರು 20 ವರ್ಷ ಶಾಸಕರಾಗಿದ್ರು ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಮಾಡಿರಲಿಲ್ಲ ಡ್ಯಾಮ್ ಅಲ್ಲಿ ನೀರಿದ್ರೆ ಅದನ್ನ ಸಂತೃಪ್ತಿಯಾಗಿ ಚಾನೆಲ್ ಗಳು ಇವೆಲ್ಲ ಕರೆಕ್ಟ್ ಆಗಿ ಮಾಡಲಿಲ್ಲ ಅಭಿವೃದ್ಧಿ ಅಂತ ಇಗ್ನೋ ಆಗಲಿಲ್ಲ 5 ವರ್ಷದಿಂದನೂ ಅಭಿವೃದ್ಧಿ ಆಗಲಿಲ್ಲ ಕುಮಾರಸ್ವಾಮಿ ಅವರು ಅತಿ ಅದ್ಭುತವಾದಂತ ಕೆಲಸಗಳನ್ನು ಮಾಡಿದ್ದಾರೆ ವರದೇಗೌಡರು ತುಂಬಾ ಈ ಕಡೆ ಎಫರ್ಟ್ ಹಾಕಿ ಚಾನೆಲ್ ಎಲ್ಲ ವ್ಯವಸ್ಥೆ ಮಾಡೋಕೆ ಮಾಡಿದ್ರು ಇವತ್ತು ವರದೇಗೌಡರು ಹೆಸರು ಬರಲಿಲ್ಲ ಬ್ಯಾರೆಕ್ ಕಟ್ಟಿದ್ದು ದೇವೇಗೌಡರು ಅಂತಲ್ಲಿ ಅದಾದಮೇಲೆ 20 ವರ್ಷ ಎಂಎಲ್ಎ ಇದ್ದರು ತಹ ವರದೇಗೌಡರು ಪ್ಲಾನ್ ಹಾಕೊಟ್ಟಿದ್ರು ನೀರು ಇಲ್ಲಿ ಗಂಟ ಅಂತ ಅದನ್ನ ಎಸ್ಟಾಬ್ಲಿಷ್ ಮಾಡಿ ಇವರು ಯೋಗೇಶ್ವರ ಮಾಡಿದಂತ ಪ್ಲಾನ್ ಇದು ಯಾರು ಅವರ ಮನೆ ಬಂಡವಾಳದಿಂದ ಯಾರು ಮಾಡೋದಿಲ್ಲ ಸರ್ಕಾರ ದುಡ್ಡಲ್ಲೇ ಮಾಡೋದು ನಮ್ಮ ದುಡ್ಡೆ ನಮ್ಮ ಮೇಲೆ ಟ್ಯಾಕ್ಸ್ ಹಾಕೋ ದುಡ್ಡಲ್ಲೇ ಮಾಡೋದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವುದೇ ಪ್ರಜಾಪ್ರಭುತ್ವ ಯಾರು ಇಲ್ಲ ವಾರಕ್ಕೆ 3 ದಿನ ಡಾಕ್ಟರ್ ಬರ್ತಾರೆ ಆಮೇಲೆ ಬರಲ್ಲ ಡಾಕ್ಟರ್ಗಳು ಸರ್ ಆಸ್ಪತ್ರೆ ಇದೆ ಡಾಕ್ಟರ್ ಇದ್ದಾರೆ ಆದ್ರೆ ಅವರು ಅವರ ಕರ್ತವ್ಯ ಬೇರೆ ಬೇರೆ ಕರ್ತವ್ಯಗಳಿಗೆ ಹೋಗ್ತಾರೆ ಬರ್ತಾರೆ ಅಂತ ಅಂತವಾಗಿ ಮಾಡಬೇಕು ಅವರದೇ ಆದ ಸರ್ಕಾರ ಬರಬೇಕು ಆ ಸರ್ಕಾರ ಬಂದಾಗ ಸ್ಪೆಷಾಲಿಟಿ ಸಿಕ್ತಾಗ ಮಾಡ್ತಾರೆ ಸರ್ಕಾರ ಇಲ್ಲದೇ ಯಾರು ಮಾಡ್ತಾರೆ ನೀವು ಮಾಡ್ತೀರಾ ಮಾಡಕಾಗಲ್ಲ ಮನೆ ಮಂದಿ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ನಮಸ್ಕಾರ ವೀಕ್ಷಕರೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇಗ್ಲೂರು ಗ್ರಾಮದಲ್ಲಿ ಇದ್ದೇವೆ ಈಗಾಗಲೇ ಇಗ್ಲೂರು ಬ್ಯಾರೇಜ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ ಈಗ ಇಗ್ಲೂರು ಪಂಚಾಯಿತಿ ಇಗ್ಲೂರು ಗ್ರಾಮದಲ್ಲೇ ಇದ್ದೇವೆ ಬನ್ನಿ ಇಲ್ಲಿ ಜನರನ್ನು ಮಾತಾಡಿಸೋಣ ಹೇಗಿದೆ ಚನ್ನಪಟ್ಟಣದಲ್ಲಿ ಅವರ ಸಮಸ್ಯೆಗಳೇನು ಯಾರೆಲ್ಲ ಏನು ಮಾಡಿದ್ದಾರೆ ಏನು ಮಾಡಬೇಕಾಗಿದೆ ಇನ್ನು ಕೇಳೋಣ ಅವರಿಂದನೇ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ನಾಗರಾಜು ನಾಗರಾಜ್ ಅವರು ಸೊ ಇಗ್ಲೂರು ಅವರೇನಾ ಹೌದು ಸರ್ ಇಗ್ಲೂರು ನಿಮ್ಮ ಪಕ್ಕದಲ್ಲೇ ಬ್ಯಾರೇಜ್ ಇದೆ ಈಗ ಹೌದು ಹತ್ತಿರಲ್ಲ ಇದೆ ಈಗ ಚೆನ್ನಾಗಿ ಡ್ಯಾಮ್ ಅಲ್ಲಿ ನೀರಿದೆ ಬಟ್ ಡ್ಯಾಮ್ ಅಲ್ಲಿ ನೀರಿದ್ರೆ ಅದನ್ನ ಸಂತೃಪ್ತಿಯಾಗಿ ಚಾನೆಲ್ ಗಳು ಇವೆಲ್ಲ ಕರೆಕ್ಟ್ ಆಗಿ ಮಾಡಲಿಲ್ಲ ರಸ್ತೆ ನಿರ್ಮಾಣಗಳು ಚಾನೆಲ್ ಪಕ್ಕಗಳು ಆನಿಲ್ಲ ನೀರು ಸೀಪೇಜ್ ಜಾಸ್ತಿ ಹೋಗ್ತಾ ಇದೆ ಹೊರತು ಅಭಿವೃದ್ಧಿ ಅಂತೂ ಇಗ್ಲೂರು ಆಗಲಿಲ್ಲ 5 ವರ್ಷದಿಂದನೂ ಅಭಿವೃದ್ಧಿ ಆಗಲಿಲ್ಲ ಹಿಂದೆ ನಮ್ಮ ಇವರು ದೇವೇಗೌಡರು ಬ್ಯಾರೇಜ್ ಕಟ್ಟಿದ್ರು ಅಂತ ಹೇಳ್ತಾರೆ ಮೂಲ ಸಲ್ಬೇಕಾದ ಹೆಸರು ವರದೇಗೌಡರಿಗೆ ವರದೇಗೌಡರು ತುಂಬ ಈ ಕಡೆ ಎಫರ್ಟ್ ಹಾಕಿ ಚಾನೆಲ್ ಎಲ್ಲ ವ್ಯವಸ್ಥೆ ಮಾಡೋಕ್ಕೆ ಮಾಡಿದ್ರು ಇವತ್ತು ವರದೇಗೌಡರು ಹೆಸರು ಬರಲಿಲ್ಲ ಇವತ್ತು ದೇವೇಗೌಡರು ಬ್ಯಾರೇಜ್ ಕಟ್ಟಿದ್ದಾರೆ ನಿಜ ಅದನ್ನೇ ಬ್ಯಾರೇಜ್ ನಾ ಇಗ್ಲೂರು ಕಡೆ ಈ ಕಡೆ ಎಲ್ಲ ನೀರೆಲ್ಲ ತಗೊಂಡೋದ್ರಲ್ಲ ನೀರು ತಗೋದವ್ರು ಯಾರು ಯೋಗೇಶ್ವರರು ಇವರೇ ತಗೋಬೋದಾಗಿತ್ತಲ್ಲ ಹಿಂದೆ ಇವರು ಸಿ ಎಂ ಆಗಿದ್ರು ಮತ್ತು ಈ ಕನಕಪುರ ಕ್ಷೇತ್ರದಲ್ಲಿ ಗೆದ್ದು ಇದ್ರು ದೇವೇಗೌಡರು ಅಂಥ ಟೈಮಲ್ಲಿ ನೀರು ತಗೋ ಇವಾಗ ಆಧುನಿಕ ಬಗಿರುತ್ತ ಅಂತಂದರೆ ಅದನ್ನು ತಪ್ಪು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಟೀಕೆ ಟಿಪ್ಪಣಿಗಳು ಎಲ್ಲರೂ ಮಾಡ್ತಾರೆ ಯಾರು ಹೌದು ಇವರೇ ಎಮ್ ಎಲ್ ಎ ಇದ್ರು ಅಂತಾರೆ ಅದಕ್ಕೆ ಪ್ಲಾನ್ ಎಲ್ಲ ಸಿಗಬೇಕಲ್ವಾ ಅವಕಾಶ ಸಿಗಬೇಕಲ್ವಾ ಮೂಲತಃ ವರದೇಗೌಡರು ಪ್ಲಾನ್ ಹಾಕ್ಕೊಟ್ಟಿದ್ರು ನೀರು ಇಲ್ಲಿ ಗಂಟ ಅಂತ ಅದನ್ನು ಎಸ್ಟಾಬ್ಲಿಷ್ ಮಾಡಿ ಇವರು ಯೋಗೇಶ್ವರ್ ಮಾಡೋದಂತ ಪ್ಲಾನ್ ಇದು ಯೋಗೇಶ್ವರ್ ಪ್ಲಾನ್ ಮಾಡಿದ್ಮೇಲೆ ಈಗ ಹೇಳಿದ್ರು ನಾವು ಡ್ಯಾಮ್ ಕಟ್ಟಿದ್ರು ಅದಕ್ಕೆ ನೀರು ತಗೋದ್ರು ಈಗ ಒಂದು ವಿಚಾರ ಹೇಳೋದೇ ಆದರೆ ಯಾರೇ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಗಳು ಅವ್ರನ್ನ ನಾನು ಟೀಕೆ ಟಿಪ್ಪಣಿ ಮಾಡಿ ಮಾತಾಡ್ತಾ ಇಲ್ಲ ಯಾರು ಅವ್ರ ಮನೆ ಬಂಡವಾಳದಿಂದ ಯಾರು ಮಾಡೋದಿಲ್ಲ ಸರ್ಕಾರ ದುಡ್ಡಲ್ಲೇ ಮಾಡೋದು ಇದು ಇದು ಒರಿಜಿನಲ್ ಸತ್ಯ ಯಾಕೆ ಅಂತ ಕೇಳಿ ನಮ್ಮ ದುಡ್ಡೆ ನಮ್ಮ ಮೇಲೆ ಟ್ಯಾಕ್ಸ್ ಹಾಕೋ ದುಡ್ಡಲ್ಲೇ ಮಾಡೋದು ನಾ ಮಾಡಿದೆ ಅಂತ ಯಾರು ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ನನ್ನ ಒಂದು ಟೋಟಲಿ ವಿಶ್ವಾಸ ಟೋಟಲಿ ಹೇಳ್ತಾ ಇದ್ರೆ ಯಾರು ಅವ್ರ ಮನೆ ದುಡ್ಡಲ್ಲಿ ಮಾಡೋದಿಲ್ಲ ಸರ್ಕಾರದಿಂದ ಅನುದಾನ ತರ್ತಾರೆ ಮಾಡ್ತಾರೆ ಇದನ್ನು ನಾನು ಮಾಡಿದೆ ಅಂದರೆ ಏನು ಮಾಡಿದ್ದಾರೆ ಇವರು ನಾ ಹೇಳ್ತಾ ಇರೋದು ಈ ಪಕ್ಷದವರು ಆ ಪಕ್ಷದವರು ಅಂತಾರೆ ಯಾರನ್ನೂ ನಾನು ಟೀಕೆ ಟಿಪ್ಪಣಿ ಮಾಡುವಂಥದ್ದು ಅದು ಆ ಪ್ರಶ್ನೆ ನನ್ನಲ್ಲಿ ಇಲ್ಲ ಒಟ್ಟಾರೆ ನಾನು ಮಾಡಿದೆ ಅಂದ್ರೆ ಸರ್ಕಾರ ದುಡ್ಡು ತಂದು ಜನಗಳ ದುಡ್ಡ ತಂದು ಜನಗಳಿಗೆ ಹೇಗೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವುದೇ ಪ್ರಜಾಪ್ರಭುತ್ವ ಈ ಪ್ರಜಾಪ್ರಭುತ್ವ ಪ್ರಜೆಗಳನ್ನ ದುಡ್ಡ ತಂದು ಪ್ರಜೆಗಳ ಕಷ್ಟಕ್ಕೆ ಹಾಕ್ತಾರೆ ಇವರೆಲ್ಲಿ ನಾನು ಮಾಡಿದೆ ಅಂತಾರೆ ಇದು ತಪ್ಪಲ್ವಾ ಇದು ಇದನ್ನು ಅವರು ಎಲ್ಲರೂ ಅಷ್ಟೇ ಎಲ್ಲರೂ ಮನಗಂಡು ನಮ್ಮ ದುಡ್ಡೇನಲ್ಲ ಸರ್ಕಾರಿ ದುಡ್ಡನ್ನ ಹಾಕಿದ್ದೀವಿ ಬಟ್ ನಮ್ಮ ಪ್ರಯತ್ನ ಆ ಪ್ರಯತ್ನದಿಂದ ಇಷ್ಟು ಜನಕ್ಕೆ ಫಲ ಆಗ್ಬೋದು ಅಂತ ಅವರು ಹೇಳಿದ್ರೆ ಒಂದು ಅವಾಗ ಒಂದು ಒಳ್ಳೆ ಗುರಿ ಇರ್ತದೆ ಒಳ್ಳೆ ಛಲ ಇರ್ತದೆ ಎಲ್ಲರೂ ಮಾಡ್ಬೋದು ಈಗ 5 ವರ್ಷದಲ್ಲಿ ನಮ್ಮೂರು ಬನ್ನಿ ನಮ್ಮೂರು ಹಾಸ್ಪಿಟಲು ಈ ಹಾಸ್ಪಿಟಲ್ಗೆ ಕನಿಷ್ಠ ಅಂತಂದ್ರೂ ಒಂದು 4 ಜನ ಡಾಕ್ಟ್ರು ಒಂದು 4 ಸಿಸ್ಟ್ರು ಎಲ್ಲರೂ ಇರಬೇಕು ಯಾರಿಲ್ಲ ವಾರಕ್ಕೆ 3 ದಿವಸ ಡಾಕ್ಟ್ರ್ ಬರ್ತಾರೆ ಆಮೇಲೆ ಬರಲ್ಲ ಡಾಕ್ಟ್ರುಗಳು ಎಲ್ಲಿದ್ದಾರೆ ಡಾಕ್ಟ್ರುಗಳು ಆ ಡಾಕ್ಟ್ರುಗಳಿದ್ರೆ ಎಷ್ಟು ಒಂದು 20 ಹಳ್ಳಿಗೆ ಅನುಕೂಲ ಆಯ್ತದೆ ಡಾಕ್ಟ್ರುಗಳು 20 ಹಳ್ಳಿ ಜನಕ್ಕೆ ಡಾಕ್ಟ್ರುಗಳು ಬಂದಾಗ ತುಂಬ ಅನುಕೂಲ ಆಯ್ತದೆ ಇಂಥದ್ದು ಮಾಡಿದಾಗ ಯಾವುದೇ ಸರ್ಕಾರ ಬರಲಿ ಆ ಸರ್ಕಾರ ಬಂದಾಗ ನಮ್ಮ ಜನಗಳಿಗೆ ಸ್ಪಂದಿಸೋಕ್ಕೆ ಅನುಕೂಲ ಆಗುತ್ತೆ ಇದನ್ನು ಯಾರೂ ಕೂಡ ಮಾಡ್ತಾ ಇಲ್ಲ ಸ್ಥಳೀಯ ಯಾರೇ ಒಬ್ಬರು ಶಾಸಕರು ಹೊಸದಾಗಿ ಬರಲಿ ಅಥವಾ ಇನ್ನೊಬ್ಬರು ಬರಲಿ ಈ ಗ್ರಾಮದ ಏಳಿಗೆ ಅಭಿವೃದ್ಧಿನ ಒಂದು ಶ್ರೇಯೋಭಿಲಾಷಿನ ಯಾರು ಕಾಪಾಡ್ತಾರೆ ಅಂಥ ವ್ಯಕ್ತಿನ ಆರಿಸ್ಕೊಳ್ಳೋದ್ರಲ್ಲಿ ತುಂಬ ಉತ್ತಮ ಇದೆ ಇದು ನನ್ನ ಒಂದು ಮನದಾಳದ ಮಾತು ಈ ರಸ್ತೆ ಸರಿಯಾಗಬೇಕು ಫಸ್ಟು ರಸ್ತೆ ಈ ಜನಗಳಿಗೆ ಏನೇನು ಏರಿಯಾದಲ್ಲಿ ಸೌಲಭ್ಯ ಇರಬೇಕು ಆ ಸೌಲಭ್ಯಗಳು ತುಂಬ ಕಡಿಮೆ ಇದೆ ಬೇಕಾದ್ರೆ ನೋಡಿ ಇನ್ನೂ ಕೂಡ ಇದು ಹಿಂಗೆ ಇದೆ ಈ ರಸ್ತೆಗಳು ಇನ್ನೂ ಸರಿಯಾಗಲಿಲ್ಲ
ಗ್ರಾಮ ಅಭಿವೃದ್ಧಿ ಆಗಲಿಲ್ಲ. ಅಭಿವೃದ್ಧಿ ಮಾಡ್ದಿ ಮಾಡ್ದಿ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ಯಾರು ಮಾಡಲಿಲ್ಲ. ನೀವು ಕೇಳ್ಬೋದು, ಯೋಗೇಶ್ವರ 20 ವರ್ಷ ಆದರೂ 20 ವರ್ಷದಲ್ಲಿ ಯಾಕೆ ಮಾಡಲಿಲ್ಲ ಅಂತ ನೀವು ಕ್ವಶನ್ ಕೇಳ್ಬೋದು. ಮೊದಲನೇ ಒಬ್ಬ ವ್ಯಕ್ತಿಗೆ ಮೊದಲನೇ ಸಾರಿ ಬಂದಾಗ ಯಾರು ಏನು ಮಾಡೋಕ್ಕಾಗಲ್ಲ, ಅಂತ ಅಂತವಾಗಿ ಮಾಡಬೇಕು. ಅವ್ರದ್ದು ಯಾವ್ದು ಸರ್ಕಾರ ಬರಬೇಕು, ಆ ಸರ್ಕಾರ ಬಂದಾಗ ಆ ಸ್ಪೆಷಾಲಿಟಿ ಸಿಕ್ಕಾಗ ಮಾಡ್ತಾರೆ. ಸರ್ಕಾರ ಇಲ್ಲದಾಗ ಯಾರು ಮಾಡ್ತಾರೆ? ನೀವು ಮಾಡ್ತೀರಾ? ಮಾಡೋಕ್ಕಾಗಲ್ಲ. ಇವರಾದರೂ ಅಷ್ಟೇ, ಯಾರೇ ಅಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಒಂದು ನಿಶ್ಚಿತವಾದ ಸರ್ಕಾರ ಬರಬೇಕು, ಆ ಸರ್ಕಾರದಲ್ಲಿ ಬಹುಮತ ಸಿಗಬೇಕು. ಆ ಬಹುಮತ ಸಿಕ್ಕಾಗ ಎಲ್ಲರೂ ಅಭಿವೃದ್ಧಿ ಮಾಡ್ತಾರೆ. ಇದು ನನ್ನ ಒಂದು ಸ್ವೇಚ್ಛೆಯಿಂದ ಮಾತು. ಏನು ಎಲೆಕ್ಷನ್ ಬರ್ತಾ ಇದೆ ಈಗ? ಒಂದು ವಾರ ಇದೆ ಅಷ್ಟೇ ಎಲೆಕ್ಷನ್. ಹೌದು, ಹೇಳಿ. ಗೆಲ್ತಾರೆ ಕ್ಷೇತ್ರದಲ್ಲಿ ಈಗ? ನಮ್ಮ ಕ್ಷೇತ್ರದಲ್ಲಿ ಯೋಗೇಶ್ವರ್ ಗೆಲ್ತಾರೆ ಸರ್. ಯೋಗೇಶ್ವರ್ ಗೆಲ್ತಾರೆ ಇವತ್ತು ತುಂಬ. ಯಾಕೆಂದರೆ ಹೋದ ಸರಿ ಇನ್ನೊಬ್ಬರಿಗೆ ಅವಕಾಶ ಕೊಟ್ಟಿದ್ರು, ಮನೆ ನಮ್ಮ ಸಿ ಎಂ ಆದಂಥ ಕುಮಾರಸ್ವಾಮಿ ಅವರು ಅವಕಾಶ ಕೊಟ್ಟಿದ್ರು. ಈ ಸರಿ ಇನ್ನೊಂದು ಹೊಸಮುಖ ಯಾಕೆ ಕೊಡಬಾರ್ದು ಅಂತ ಕೊಡ್ತಾರೆ ಈ ಸರಿ ಕುಮಾರಸ್ವಾಮಿ. ಈ ಸರಿ ಸರ್ ಕ್ಷೇತ್ರಕ್ಕೆ ಬಂದರೂ ಸ್ವಲ್ಪ ನಮ್ಮ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಕಡಿಮೆ ಕೆಲಸಗಳಾಗಿರೋದು. ಈ ಸರಿ ಇವ್ರಿಗೆ ಚಾನ್ಸ್ ಕೊಡಲಿ. ಇವ್ರು ಕೆಲಸ ಮಾಡಲಿಲ್ಲ ಜನಾದೇಶ ಬೇರೆಯವ್ರಿಗೆ ಕೊಟ್ಟೆ ಕೊಡ್ತಾರೆ. ನಾವು ಹೇಳೋದು ಇವರೇ ಸರಿ ಅವರೇ ಸರಿ ಅನ್ನೋ ಟೋಟಲಿ ಹೇಳ್ತಾ ಇರೋದು ನಾನು. ಯಾವ ವ್ಯಕ್ತಿ ಕೆಲಸ ಮಾಡ್ತಾರೆ ಅವ್ರಿಗೆ ಆದ್ಯತೆ ಕೊಡ್ತಾರೆ, ಕೆಲಸ ಮಾಡಲಿಲ್ಲ ಅಂದ್ರೆ ಆದ್ಯತೆ ಕೊಡೋದಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ನಾಗರಾಜು ಇದೇ ಊರು ಇಗ್ಲೂರೆ. ಚುನಾವಣೆ ತುಂಬ ಚೆನ್ನಾಗಿದೆ. ಕುಮಾರಸ್ವಾಮಿ ಅವರು? ಹೌದು. ಯಾಕೆ ಅಂದರೆ ಇವತ್ತು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಯೋಗೇಶ್ವರ ಅವರು 20 ವರ್ಷ ಶಾಸಕರಾಗಿದ್ದರು, ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಮಾಡಿರಲಿಲ್ಲ. ನಮ್ಮ ಪ್ರಕಾರ ಇವತ್ತು 5 ವರ್ಷದಲ್ಲಿ ತುಂಬ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಇವತ್ತು ಚನ್ನಪಟ್ಟಣ ತಾಲೂಕಲ್ಲಿ ರಸ್ತೆಗಳಾಗಿರ್ಬೋದು, ನೀರಾವರಿ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲೂ ಕುಮಾರಸ್ವಾಮಿ ಅವರು ಅತಿ ಅದ್ಭುತವಾದಂಥ ಕೆಲಸಗಳನ್ನು ಮಾಡಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಒಬ್ಬ ಶಾಸಕರಾಗಿ ಮಾಡೋದಕ್ಕಿಂತ ಒಬ್ಬ ಮುಖ್ಯಮಂತ್ರಿಯಾಗಿ ಈ ತಾಲೂಕಿಗೆ ಒಂದು ತಾಲೂಕಿಗೆ ಎಷ್ಟು ಅನುದಾನ ತರ್ಬೋದು? ಒಬ್ಬ ಶಾಸಕರು ಎಷ್ಟು ಒಂದು 200 ಕೋಟಿ 300 ಕೋಟಿ ಅನುದಾನ ತರ್ಬೋದು. ಆದರೆ ನಮ್ಮ ಚನ್ನಪಟ್ಟಣ ತಾಲೂಕಿಗೆ 1600 ಕೋಟಿ ಅನುದಾನ ತಂದು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಇವತ್ತು ನಮ್ಮ ಇಲ್ಲೇ ಬಿಲ್ಡಿಂಗ್ ಕಾಣಿಸುತ್ತೆ, ಪ್ರೈಮರಿ ಸ್ಕೂಲ್ ಬಿಲ್ಡಿಂಗು, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತುಂಬ ಹದಗೆಟ್ಟೋಗಿತ್ತು. ಎಲ್ಲ ಗೊತ್ತಿರುವಂಥ ವಿಚಾರ, ನಮ್ಮ ಇಗ್ಲೂರು ಜನಕ್ಕೆಲ್ಲ ಗೊತ್ತಿರುವಂಥ ವಿಚಾರ ಅದು. ಹಿಂದೆ ಇದ್ದಂಥ ಶಾಸಕರು ಅದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿರಲಿಲ್ಲ. ಕುಮಾರಸ್ವಾಮಿ ಅವರು ಬಂದಂಥ ಈಗ 5 ವರ್ಷದಲ್ಲಿ ಒಂದು ಹೊಸ ಬಿಲ್ಡಿಂಗ್ ಮಾಡಿಕೊಟ್ರು. ಇವಾಗ ಕಾಲೇಜ್ಗೆ ಒಂದು ಹೊಸ ಬಿಲ್ಡಿಂಗ್ ಮಾಡಿಕೊಟ್ಟವ್ರೆ. ಅದಕ್ಕೆ ಸುಮಾರು ಮತ್ತು ನಮ್ಮೂರಲ್ಲಿ ಕೋಣಮಾರಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕೆ ರಸ್ತೆಯೆಲ್ಲ ಹದಗೆಟ್ಟೋಗಿತ್ತು. ಸೋಮೇಶ್ವರನ ದೇವಸ್ಥಾನಕ್ಕೆ ಹೋಗೋಕ್ಕೆ ರಸ್ತೆಯೆಲ್ಲ ಹದಗೆಟ್ಟೋಗಿತ್ತು. ತುಂಬ ಇಗ್ಲೂರಿನಲ್ಲಿ ತುಂಬ ರಸ್ತೆಗಳೆಲ್ಲ ಕೆಲಸಗಳೆಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತು ರಸ್ತೆ ಎಲ್ಲ ತುಂಬ ಸರ್ ಆಸ್ಪತ್ರೆ ಇದೆ, ಡಾಕ್ಟ್ರು ಇದ್ದಾರೆ. ಆದರೆ ಅವರು ಅವರ ಕರ್ತವ್ಯ ಬೇರೆ ಬೇರೆ ಕರ್ತವ್ಯಗಳಿಗೆ ಹೋಗ್ತಾರೆ ಬರ್ತಾರೆ. ಅದ್ರ ಬಗ್ಗೆ ನಾವು ಇನ್ನೂ ಏನು ಅದು ಇದು ಮಾಡಿಲ್ಲ. ಸ್ವಲ್ಪ ಜನ ಕಂಪ್ಲೇಂಟ್ ಮಾಡಿದ್ಮೇಲೆ ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ಳುವ. ಕಾನೂನು ಪ್ರಕಾರ ಏನು ಮಾಡಬೇಕು, ಡಾಕ್ಟ್ರನ್ನ ಏನು ಯಾವ ರೀತಿ ಇದು ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡುವ, ಕ್ರಮ ಕೈ ತಗೊಳ್ಳುವ. ಮತ್ತು ಈಗ ಸತ್ಯಗಾಲ ಕೆಲಸ ಆಗಿರ್ಬೋದು, ಸತ್ಯಗಾಲದಿಂದ ಇಗ್ಲೂರು ಡ್ಯಾಮ್ಗೆ ಸಿಂಸಾ ನದಿಗೆ ಈಗ ಹೊಸ್ದಾಗೆ ಒಂದು ಪೈಪ್ಲೈನ್ ಮಾಡ್ತಾ ಇದ್ದಾರೆ. ಅದೇನಾದರೂ ಪೂರ್ತಿ ಆದ ಅದು 560 ಕೋಟಿ ಪ್ರಾಜೆಕ್ಟ್ ಅದು. ಅದೇನಾದರೂ ಈಗ ಅದು ಚಾಲ್ತಿಯಲ್ಲಿದೆ, ಈಗ ಅದು ಪೂರ್ಣ ಆಯ್ತಿದ್ದಂಗೆ ಇಡೀ ರಾಮನಗರ ಜಿಲ್ಲೆಗೆ ಮಾಗಡಿ ತಾಲೂಕು, ಚನ್ನಪಟ್ಟಣ ತಾಲೂಕು, ಮತ್ತು ಕನಕಪುರ ತಾಲೂಕು ಎಲ್ಲ ತಾಲೂಕಿಗೂ ನೀರಾವರಿ ಮಾಡ್ತಾರೆ. ಅದು ಅಭಿವೃದ್ಧಿ ಕೆಲಸ ಇಡೀ ರಾಮನಗರ ಜಿಲ್ಲೆಯನ್ನು 20 ವರ್ಷದಿಂದ ಯೋಗೇಶ್ವರ ಅವರು ಮಾಡಿದ್ದಾರೆ. ಶಾಸಕರಾಗಿ ಏನು ಮಾಡ್ಬೋದು, ಎಷ್ಟು ಮಾಡ್ಬೋದು ಕೆಲಸ, ಅಷ್ಟು ಮಾಡಿದ್ದಾರೆ. ಅಂಥ ಅಭಿವೃದ್ಧಿ ಕೆಲಸ ಏನು ಮಾಡಿಲ್ಲ. ಅದರಲ್ಲೂ ನಮ್ಮ ಈ ಯಕ್ಕೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಸರ್ ಅಂತ ಹೇಳ್ಕೊಂಥ ಕೆಲಸ ಏನು ಮಾಡಿಲ್ಲ. ಮಾಡಿದ್ದಾರೆ ಆ ಕಡೆ ಎಲ್ಲ ಏನೋ ಮಾಡಿದ್ದಾರೆ, ಸಣ್ಣ ಪುಟ್ಟ ಕೆಲಸಗಳು ಮಾಡಿದ್ದಾರೆ. ಬ್ಯಾರೇಜ್ ಇದೆ ಒಂದು ರೀತಿ ದೀಪದ ಕೆಳಗಡೆ ಕತ್ಲನ ತರ ಇಲ್ಲೇ ಸರಿ ನೀರಿಲ್ಲ ಅಂತಾರಪ್ಪ ಸರ್? ಇಲ್ಲ ಇಲ್ಲ, ಆ ಥರ ಏನಿಲ್ಲ, ಎಲ್ಲ ಕಡೆ ನೀರು ಆಗ್ತಾ ಇದೆ. ಇಗ್ಲೂರಲ್ಲಿ ನೀರಾವರಿ ಇದ್ದು ಡ್ಯಾಮ್ ಆಗ್ಲಾಗಿ ಇಗ್ಲೂರು ಇವತ್ತು ಸಮೃದ್ಧಿಯಾಗಿದೆ. ಇವತ್ತು ನಾವು ಸರ್ ಬೇರೆಯವ್ರ ಬಗ್ಗೆ ಮಾತಾಡೋದು ವಿಚಾರ ಅಲ್ಲ, ಇಗ್ಲೂರಲ್ಲಿ ಇವತ್ತು ಡ್ಯಾಮ್ ಆಗ್ಲಾಗಿ ತುಂಬ ಅಭಿವೃದ್ಧಿ ಕೆಲಸ ತುಂಬ ಸಮೃದ್ಧಿಯಾಗಿದೆ. ಇಗ್ಲೂರು ಎಲ್ಲ ಚೆನ್ನಾಗಿ ರೈತರೆಲ್ಲ ಚೆನ್ನಾಗಿ ಸಂಪಾದನೆ ಮಾಡ್ತಾವ್ರೆ, ಚೆನ್ನಾಗಿ ಬದುಕ್ತಾವ್ರೆ. ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ. ಪ್ರತಿಯೊಬ್ಬರು ಇವತ್ತು ನಮ್ಮೂರಲ್ಲಿ ಕೊಳವೆ ಬಾವಿಗಳಿಗೆ ಅವಾಗೆಲ್ಲ ನಾವು ಚಿಕ್ಕದಂದರೆ ನಮ್ಮೂರಲ್ಲಿ ಇದೆಲ್ಲ ಫೀಲ್ಡು ಏನೂ ಇರಲ್ಲ, ಮರ ಆಗಿ ಮಂಡು ಏನೂ ಇರಲ್ಲ. ಇಲ್ಲಿ ಕೂತ್ಕೊಂಡ್ರೆ ಸರ್ಗೂರು ಕಾಣಿಸ್ತಿತ್ತು ಅಂತೆ ನಮ್ಮ ಹಿರಿಯರು ಹೇಳ್ತಿದ್ರು. ಆದರೆ ಇವತ್ತು ನೋಡಿ ಇಲ್ಲಿ ಕೂತ್ಕೊಂಡ್ರೆ ಪಕ್ಕದ ಮನೆಗಳು ಕಾಣಲ್ಲ. ಆ ರೀತಿ ಮರ ಮುಂಡಿ ತೆಂಗಿನ ಮರಗಳು ಆಗಿರ್ಬೋದು ಎಲ್ಲ ಬಿಲ್ಡಿಂಗ್ಗಳಾಗಿರ್ಬೋದು ಎಲ್ಲ ಚೆನ್ನಾಗಿದೆ. ಇಗ್ಲೂರಲ್ಲಿ ಯಾವ ರೀತಿಯ ತೊಂದರೆ ಇಲ್ಲ. ಇಗ್ಲೂರಲ್ಲಿ ದೇವೇಗೌಡ ಬ್ಯಾರೇಜಿಂದ ದೇವೇಗೌಡರ ಕುಟುಂಬದಿಂದ ಇಗ್ಲೂರಿನಲ್ಲಿ ಸಮೃದ್ಧಿಯಾಗಿದ್ದಾರೆ ಜನ ಎಲ್ಲ. ಅವರ ಆಶೀರ್ವಾದದಿಂದ ಚೆನ್ನಾಗಿದ್ದಾರೆ. ಈ ಸಲ ಕುಮಾರಸ್ವಾಮಿ ಅವರು ಮತ್ತೆ ಶಾಸಕರಾಗ್ತಾರೆ, ಅದು 100ಕ್ಕೆ 100 ಸತ್ಯವಾದ ಮಾತು.
ಹಂಡ್ರೆಡ್ ಪರ್ಸೆಂಟ್ ಸರ್, ನೂರಕ್ಕೆ ಇನ್ನೂರು ಭಾಗ ಗೆದ್ದೇ ಗೆಲ್ತಾರೆ ಕುಮಾರಸ್ವಾಮಿ ಅವರು. ಅದ್ರ ಬಗ್ಗೆ ಯಾವುದೇ ರೀತಿಯ ಡೌಟ್ ಇಲ್ಲ. ಜನಗಳು ಯಾವುದೇ ರೀತಿ ಆತಂಕಕ್ಕೆ ಒಳಗಾಗೋದು ಬೇಡ. ಸುಳ್ಳು ಪ್ರಚಾರಗಳ ಕಿವಿಗೊಡದೆ ಆರಾಮಾಗಿರಲಿ ಜನ. ದಯವಿಟ್ಟು ಯಾವುದೇ ರೀತಿಯ ಅನುಮಾನವಿಲ್ಲದೆ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ. ಓಕೆ ಓಕೆ.